ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೋ. ನೀನು ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ಬರಬೇಕು. ಆಯ್ತು ಸರ್. ಓಕೆ. ಹೇಗಿದೆಯಾ ಮಗಳೇ? ಮರಿಯಾ, ಆಹಾ, ಮಾಡಕ್ ಇವಾಗ ಶುರು ಮಾಡಿದ್ಯಾ? ತುಂಬಾ ಲೇಟ್ ಆಯ್ತು. ಊಟದ ಟೈಮಲ್ಲಿ ಕೈ ತೊಳ್ಕೊಂಡು ಬಂದಿಲ್ಲಿ ಕೂತ್ಕೊಂಡ್ರೆ ಸಾಕು. ಜಾಸ್ತಿ ಮಾತಾಡ್ಬೇಡಿ ಸರಿನಾ? ನೋಡು ಮರಿಯಾ, ಅಡಿಗೆ ತುಂಬಾ ಚೆನ್ನಾಗಾಗಬೇಕು. ನಾನು ಫ್ರೆಶ್ ಆಗ್ಬಿಟ್ಟು ಬರ್ತೀನಿ. ಸರಿ, ಓಕೆ. ಅಂದ್ರೆ ಬಲವಾದ ಯಾವುದೋ ಒಂದು ರಾಡ್ ಇಂದ ಇವರ ತಲೆಗೆ ಹೊಡೆದಿದ್ದಾರೆ. ಜೋಸಫ್ ಮತ್ತೆ ಅವ್ರ ಮಗಳಿಗೆ ಒಂದೇ ಸಲ ಒಂದೇ ರೀತಿ ಹೊಡೆದಿದ್ದಾರೆ. ಅವ್ರ ಹೆಂಡತಿಗೆ 2-3 ಸಲ ಹೊಡೆದಿದ್ದಾರೆ. ಆ ಗೋಡಲ್ಲಿರೋ ರಕ್ತ ಈ ಮೂವರಲ್ಲಿ ಒಬ್ಬರದಿರ್ಬೋದು. ಇದಕ್ಕೂ ಮುಂಚೆ ಆಗಿರೋದನ್ನ ಕಂಡುಹಿಡಿಬೇಕು ಅಂದ್ರೆ ಈ ಬ್ಲಡ್ ಬೇರೆಯವ್ರದ್ದು ಇರ್ಬೋದು, ಮೇ ಬಿ ಕಿಲ್ಲರ್ದು ಆಗಿರ್ಬೋದು. ಅದು AB ನೆಗೆಟಿವ್.
ಈ ಲೆಟರ್ ಮತ್ತೆ ಹಳೆ ಮರ್ಡರ್ ನ ಹ್ಯಾಂಡ್ ರೈಟಿಂಗ್ ಎರಡು ಸೇಮ್ ಸರ್. ಓದಿ. ಪರಮೇಶ್ವರ್ ಬೇರೆ ಕಡೆ ಇದ್ದಾರೆ, ನನಗೆ ಅವರ ಅವಶ್ಯಕತೆ ಇಲ್ಲ. ಅವರು ನನ್ನನ್ನ ಒಂದು ಖಾಲಿ ಜಾಗದಲ್ಲಿ ಬಿಟ್ಟು ಹೋಗಿದ್ದಾರೆ. ಆಮೇಲೆ ಅವರು ನನ್ನನ್ನ ಒಂದು ಶಾಂತ ನೀರಲ್ಲಿ ಕರ್ಕೊಂಡು ಹೋಗ್ತಾರೆ, ಮತ್ತೆ ನಮ್ಮ ಆತ್ಮಕ್ಕೆ ಹೊಸ ರೂಪನ ಕೊಡ್ತಾರೆ. ಪರಮೇಶ್ವರ್ ಬಬ್ಬರ್ಗೆ ತನ್ನ ಪ್ರೀತಿಯ ಮಗುನ ಬಲಿ ಕೊಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ. ಪರಮೇಶ್ವರ್ ಈ ಬಬ್ಬರ್ನ ಮಹಾನ್ ಬಲಿದಾನದಿಂದ ತುಂಬಾನೇ ಖುಷಿಯಾಗಿದ್ದಾರೆ. ಅವರು ತನ್ನ ಪರೀಕ್ಷೆನ ಪಾಸ್ ಮಾಡಿದ್ದಾರೆ. ಯಾರು ತಪ್ಪು ಮಾಡೋದಕ್ಕೆ ಆಸೆ ಪಡ್ತಾರೋ ಅವ್ರಿಗೆ ತಪ್ಪು ಮಾಡೋದಕ್ಕೆ ಬಿಡಿ. ಆ ಕೆಟ್ಟ ವ್ಯಕ್ತಿಗೆ ತನ್ನ ಕೆಲಸ ಮಾಡೋದ್ರಿಂದ ತಡಿಬೇಡಿ, ಮತ್ತೆ ಯಾರು ಒಳ್ಳೆ ಕೆಲಸ ಮಾಡಬೇಕು ಅಂತಾರೋ ಅವ್ರಿಗೆ ಒಳ್ಳೆ ಕೆಲಸ ಮಾಡೋಕೆ ಬಿಡಿ. ಸರ್, ನಾನು ನಿಮ್ಗೋಸ್ಕರ ಏನಾದ್ರು ಕುಡಿಯೋದು ತರಲ, ಐ ಮೀನ್ ಕಾಫಿ ಟೀ ಅಥವಾ ನಿಮ್ಗೇನಾದ್ರು ಬೇಕಾದ್ರೆ. ಸ್ವಲ್ಪ ರಕ್ತ ತಗೊಂಡ್ ಬಾ, ಕುಡಿತೀನಿ. ಸರ್, ನಾನು ಮುಂಚೆಯಿಂದನೂ ನಿಮ್ ತರ ದೊಡ್ಡ ಆಫೀಸರ್ ಜೊತೆ ಕೆಲಸ ಮಾಡಬೇಕು ಅಂತ ಇದ್ದೆ. ಗೊತ್ತಾಯ್ತಲ್ಲ, ಹಿಂದೆ ನಡೆದಿರೋ ಕೊಲೆಗಳ ಫೈಲ್ಸ್ ಜೊತೆ ಈಗ ನಡೆದಿರೋ ಕೊಲೆ ಫೈಲ್ ಸೇರಿಸಿ ಒಂದು ಡೀಟೇಲ್ ರಿಪೋರ್ಟ್ ನನಗೆ ತಗೊಂಡ್ ಕೊಡಿ. ಅಂಡ್ ಇಟ್ ಶುಡ್ ಹ್ಯಾವ್ ಡೀಟೇಲ್ ಕಂಪಾರಿಸನ್ಸ್ ಅಂಡ್ ಎಕ್ಸಿಸ್ಟಿಂಗ್ ಕಾಂಟ್ರಡಿಕ್ಷನ್ಸ್ ಇನ್ 24 hours. ಯು ಗೆಟ್ ಮೀ? ಅಂಡರ್ಸ್ಟ್ಯಾಂಡಿಂಗ್ ಡಿಫಿಕಲ್ಟಿ ಸರ್. ಅಲ್ಲ, ಅವ್ರು ಹೇಳಿದ್ದೇನು ಅರ್ಥನೇ ಆಗ್ಲಿಲ್ವಲ್ಲ ಸರ್. ಅರೆ ಸಾರೇ ಬಂದ್ರು, ಬನ್ನಿ ಕೇಳೋಣ ಏನು ಅಂತ. ಸರ್, ಹಿಂದೆ ನಡೆದಿರೋ ಕೊಲೆ ತರನೇ ಈ ಕೊಲೆನು ನಡೆದಿದೆ ಅಲ್ವಾ ಸರ್? ನೋ ಕಮೆಂಟ್ ಸರ್. ನಿಮ್ಮಂತ ಧೈರ್ಯವಂತರು ಇಷ್ಟು ಸೈಲೆಂಟ್ ಆಗಿದ್ರೆ ಹೇಗೆ ಸಾಧ್ಯ? ನಾನು ಅದಕ್ಕೆ ಸಮಾಧಾನವಾಗಿರೋದು, ನನ್ನ ಮೇಲೆ ಜವಾಬ್ದಾರಿಗಳಿದೆ ಅಂತ. ನಿಮ್ಗಳಿಗೆಲ್ಲ ಜವಾಬ್ದಾರಿ ಎಲ್ಲ ಏನ್ ಬೇಕಾದ್ರೂ ಕೇಳ್ತೀನಿ ಸರ್. ಪೊಲೀಸ್ ಆಫೀಸರ್ ಫ್ಯಾಮಿಲಿ ಅಲ್ವಾ ಕೊಲೆ ಆಗಿರೋದು. ನೋಡಿ, ನೀವು ಸುಳ್ಳು ನ್ಯೂಸ್ ನ ತೋರಿಸಿ ಪಬ್ಲಿಕ್ ಗೆ ಹೆದರಿಸಿ ಗಾಬರಿ ಮಾಡ್ತೀರಾ. ಸ್ವಲ್ಪ ನೀವು ಜವಾಬ್ದಾರಿ ತಗೊಳ್ಳಿ. ಹಾಗಿದ್ರೆ ನಾವು ತಪ್ಪು ಮಾಹಿತಿನ ಕೊಡ್ತಾ ಇದೀವಿ ಜನಕ್ಕೆ ಅಂತ ನಾನು ಹೇಳ್ತಾ. ಆ ಜಾನಿ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಅವನಿಗೇನು ಗೊತ್ತಿಲ್ಲ ತಾನೆ? ಜಾನಿ ಸರ್ ಬರೀ ಇನ್ವೆಸ್ಟಿಗೇಷನ್ ಅಲ್ಲೇ ಮುಳುಗ ಹೋಗ್ಬಿಟ್ಟಿದ್ದಾರೆ. ಅದೇನೇ ಆಗ್ಲಿ, ಇವತ್ತು ಸಾಯಂಕಾಲದೊಳಗಡೆ ನನಗೆ ಎಲ್ಲ ರೀತಿಯ ಇನ್ಫಾರ್ಮೇಶನ್ ಬೇಕು. ಅರ್ಥ ಆಯ್ತಾ? ನೀವ್ ಹೇಳ್ತಿರೋದನ್ನ ಸರಿಯಾಗಿ ಇದೆ ಸರ್. ಜಾನಿ ಸರ್ ಒಂಥರ ವರ್ಕೋಹಾಲಿಕ್ ಇದಾರೆ, ಹಾಗೆ ಆಲ್ಕೋಹಾಲಿಕ್ ಕೂಡ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಅವ್ರ ಫೋನ್ ತೆಗಿಯಲ್ಲ ಅಂತಾರೆ ಸರ್. ಆದ್ರೆ ನಾನು ಅವ್ರನ್ನ ಯಾವಾಗ್ಲೂ ವಾಟ್ಸ್ಆಪ್ ಅಲ್ಲೇ ಇನ್ಫಾರ್ಮ್ ಮಾಡ್ತಾನೆ ಇರ್ತೀನಿ. ಮತ್ತೆ ಯಾರು ಕೆಲಸ ಮಾಡ್ತಾರಲ್ಲ ಸರ್, ಅದೇ ನಮ್ಮಂತವ್ರು, ಅವರು ಆರಾಮಾಗಿರ್ಬೇಕಲ್ವ ಸರ್? ನೀವು ಇರ್ತೀರಾ ಅನ್ಸುತ್ತೆ. ನಿಮಗ್ ಅನ್ಸುತ್ತಾ ಅವನೇನಾದ್ರೂ ಕೆಲಸ ಮಾಡ್ತಾನೆ ಅಂತ? ಅದ್ಯಾಕೆ ಸರ್? ಏನ್ ಸರ್, ಅವ್ರು ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್. ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಅವರು ತುಂಬಾನೇ ಚೆನ್ನಾಗಿ ಇನ್ಫಾರ್ಮೇಶನ್ ತಗೊಂಡಿದ್ರು. ತುಂಬಾ ಸಪೋರ್ಟ್ ಮಾಡ್ತಾ ಇದೀರಾ? ಅವನಿಗೆ ಅಹಂಕಾರ ಇಲ್ವಾ? ಅವನಿಗಿಂತ ಒಳ್ಳೆ ಕೆಲಸದವರಿದ್ದಾರೆ. ಏನ್ ಮಾತು ಅಂತ ಆಡ್ತೀರಾ ಸರ್? ನನಗಂತೂ ಇಲ್ಲಿ ಯಾವುದೇ ನಿಷ್ಠಾವಂತ ಅಧಿಕಾರಿ ಕಾಣಿಸ್ತಾನೆ. ಹೋಗಿ ಇಲ್ಲಿಂದ ಸರ್. ಒಂದು ಸೆಲ್ಫಿ ತಗೊಳ್ಳೋಣ. ಅಯ್ಯೋ ನಿಮ್ಮ, ಹೋಗ್ರಿ ಇಲ್ಲಿಂದ. ನೈಸ್ ಟು ಸಿ ಯು ಸರ್. ಏನ್ ವಿಷಯ? ಅಮಿತ್ ಸರ್ ಮಾತಿಂದ ಒಂದಂತೂ ಅರ್ಥ ಆಯ್ತು, ಅವ್ರ ಈ ಕೇಸ್ ಅನ್ನ ಯಾರಾದ್ರೂ ದೊಡ್ಡ ಆಫೀಸರ್ಗೆ ಕೊಡ್ಬೇಕು ಅಂತಿದ್ದಾರೆ. ಒಂದ್ ವೇಳೆ ನಮ್ಗೇನಾದ್ರೂ ಸಮಯ ಸಿಕ್ಕಿದ್ರೆ ನಾವ್ ಈ ಕೇಸ್ ಅನ್ನ ಚೆನ್ನಾಗಿನ ಹ್ಯಾಂಡಲ್ ಮಾಡಬಹುದಾಗಿತ್ತು ಅಲ್ವಾ? ಹಾಗಂತ ನಾನು ಅವ್ರ ಹತ್ರ ಹೇಳ್ದೆ. ಅದಕ್ಕೆ ಅವ್ರು ಹೇಳಿದ್ರು ನೀವೆಲ್ಲ ಕೆಲ್ಸಕ್ ಬರ್ದವ್ರು ಅಂತ. ಸರ್, ನನಗೇನನ್ಸುತ್ತೆ ಅಂದ್ರೆ ಇಲ್ಲಿ ಒಂದು ಪಾಲಿಟಿಕ್ಸ್ ನಡೀತಾ ಇದೆಯಾ ಅಂತ. ನಿಜವಾಗ್ಲು, ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೀ? ಫೋನ್ ಕಟ್ ಮಾಡು ಸಾಕು. ಕಟ್ ಮಾಡ್ಬಿಟ್ರು. ಇದೇ ಸಮಸ್ಯೆ, ಕೆಲಸ ಮಾಡಬೇಕು, ಬೂಟ್ ನೆಕ್ಬೇಕು. ಸರ್, ನಾನು ಜರ್ನಲಿಸ್ಟ್ ಅನ್ವ. ಏನ್ ವಿಷಯ ಹೇಳಿ ಸರ್? ನಗರದಲ್ಲಿ 6 ಆಗಿದೆ, ಇನ್ನು 4 ಆಗುತ್ತೆ ಅಂತ ನ್ಯೂಸ್ ಬರ್ತಿದೆ. ಅಂದ್ರೆ ಪೊಲೀಸ್ನವರು ಕಂಡಿಡಿಯೋ ಪ್ರಯತ್ನದಲ್ಲಿ ಸೋಲ್ತಾ ಇದಾರೆ ಅಂತಾನ? ನೀವೇ ಇನ್ವೆಸ್ಟಿಗೇಷನ್ ಮಾಡಿ ಸರ್. ನಾನು ಜರ್ನಲಿಸ್ಟ್, ಯೋಚನೆ ಮಾಡಿ ಮಾತಾಡಿ. ಹೋಗೋ, ನಿಮ್ಮೇಲೆ ಒಬ್ರು ಹೊಸ ಆಫೀಸರ್ ಬಂದಿದ್ದಾರೆ, ನೀವು ಅದಕ್ಕೆ ಕೋಪ ಮಾಡ್ಕೊಂಡು. ಆ ಆಫೀಸರ್ ಯಾರು ಅಂತ ನಿನಗೆ ತಿಳಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನೀನೇನಾದ್ರೂ ಒಂದು ಫ್ಯಾನ್ ಆಗಿದ್ರೆ ಹೋಗಿ ಮನೇಲಿ ಹಬ್ಬ ಮಾಡ್ಕೋ. ಹುಷಾರು, ಮತ್ತೆ ಈ ತರ ಮಾಡ್ಬೇಡ. ನನಗೆ ಹೇಳಕ್ ಬರ್ತಾನೆ. ಸರ್, ನಾನು ಕಿಲ್ಲರ್ಗೆ ತುಂಬಾ ಹತ್ರ ಇದ್ದೀನಿ. ಈಗ ಸಮಯ ಬಂದಿದೆ ಸರ್. ನನ್ನ ಕಣ್ಣಾರೆ ನಾನು ಅವನ್ನ ನೋಡ್ತಾ ಇದ್ದೀನಿ. ಅದು ಅಲ್ಲದೆ ನನಗೆ ಅವನು ಉಸಿರಾಡೋದು ಕೂಡ ಕೇಳಿಸ್ತಾ ಇದೆ. ಅವನು ನವರತ್ನ ತೈಲ ಹಾಕೊಂಡಿದ್ದಾನೆ ಸರ್. ಈ ಕೇಸಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೋಗ್ಬಿಟ್ಟಿದ್ದೆ. ನೀವಿಲ್ಲಿಗೆ ಬರೋವರೆಗೂ ನಾನು ಅವನನ್ನ ಸೇಫ್ ಆಗಿ ಇಟ್ಕೊಂಡಿರ್ತೀನಿ. ನಿಮ್ಗೆ ಇನ್ಫಾರ್ಮ್ ಮಾಡೋದಕ್ಕೆ ಮಾಡಿದೆ ಅಷ್ಟೇ. ಇವನ್ಗೆ ಯಾವಾಗ ಬುದ್ಧಿ ಬರುತ್ತೇನೋ. ಓ ದೇವರು, ಪವಾಡ ಮಾಡ್ದ ಅನ್ಸುತ್ತೆ. ಅದಕ್ಕೆ ನೀನು ಕಂಡು ಹಿಡಿತಾ ಇದೀಯ. ಲೇ ಗೂಬೆ, ನನಗೇನಾದ್ರೂ ಚಾನ್ಸ್ ಸಿಕ್ಕಿದ್ರೆ ನಾನು ಇನ್ನು ಅಲ್ಲೇ ಶೂಟ್ ಮಾಡ್ತಿದ್ದೆ. ಓ ಪೊಲೀಸ್ನವರೇ, ನಾನು ನಿಮ್ಮ ಮನೆಯ ಮೂಲೆ ಮೂಲೆನೂ ನೋಡಿದ್ದೀನಿ. ಅಲ್ಲಿರೋ ಹಾಲ್ನಲ್ಲಿ ಶೈತಾನ್ನ ಪೆಟ್ಟಿಗೆ ಇಟ್ಟಿದ್ದಾರೆ. ಓ ಟಿವಿ? ಹಾ, ಅದೇ ಟಿವಿ. ನೀನ್ ಅಲ್ಲಿಂದ ಶುರು ಮಾಡು. ಬೆಡ್ರೂಮ್ ಒಳಗೆ ಬಲಗಡೆ ಕಬೋರ್ಡ್ ನ ಒಳಗಡೆ ಒಂದು ಎಕ್ಸ್ರೇ ಸರ್ಟಿಫಿಕೇಟ್ ಇದೆ. ಆ ದೇವ್ರು ನಂಗೆ ತೋರಿಸ್ತಾ ಇರೋಂಥದ್ದು. ಮಗು, ನಿನ್ನ ಬಗ್ಗೆ ಯೋಚನೆ ಮಾಡಿದ್ರೆ ನಂಗೆ ಅಯ್ಯೋ ಅನ್ಸುತ್ತೆ. ಅಲ್ಲ ಕಣಯ್ಯ, ಟಿವಿ ಎಲ್ಲಾರ ಮನೇಲೂ ಇರುತ್ತೆ. ಎಲ್ಲಾರ ಮನೆ ಬೇರೆ ಒಳಗೂ ಎಕ್ಸ್ರೇ ಸರ್ಟಿಫಿಕೇಟ್ ಇರುತ್ತೆ. ಮತ್ತೆ ಅದು ಅಲ್ಲದೆ ಯಾರು ಬೇಕಾದ್ರೂ ಹೇಳ್ಬೋದು ನನ್ನ ಹಲ್ ಮುರಿಯುತ್ತೆ ಅಂತ. ಯಾಕೆ ಕಿಲ್ಲರ್ ನಿನ್ನ ಆಟಗಳನ್ನ ನಿಲ್ಲಿಸ್ಬಿಟ್ನ? ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ತಪ್ಪು ಮಾಡೋದಕ್ಕೆ ಬಿಡು. ಅಂತ ನೀಚ ಮನುಷ್ಯನಿಗೆ ಹಾಗೆ ಮಾಡೋದಕ್ಕೆ ಬಿಡು.
ಯಾರು ಸರಿ ಮಾಡ್ತಾರೋ ಅವರು ಸರಿ ಮಾಡೇ ಮಾಡ್ತಾರೆ. ಇಂತ ಮಹಾನ್ ಮನುಷ್ಯ ಮಹಾನ್ ಕೆಲಸ ಮಾಡೇ ಮಾಡ್ತಾನೆ. ತಡಿಬೇಡ, ಇದೆಲ್ಲ ನಿಮ್ಮ ಲೆಟರ್ ಅಲ್ಲಿ ಬರೀತಾ ಇದೀರಿ ಅಲ್ವಾ ಸರ್? ಇವ್ರನ್ನೆಲ್ಲಿಂದ ಹಿಡ್ಕೊಂಡ್ ಬಂದ್ರಿ ಸರ್? ನಾನು ಇವನನ್ನ ಕ್ರೈಮ್ ಸ್ಪಾಟ್ ಪಕ್ಕದಲ್ಲೇ ಅರೆಸ್ಟ್ ಮಾಡ್ದೆ. ಇವನು ಅದೇ ಏರಿಯಾದಲ್ಲಿ ಓಡಾಡ್ತಾ ಇದ್ದ, ಅದಕ್ಕೇನೆ ಕರ್ಕೊಂಡ್ ಬಂದೆ. ಇವನ್ ಹೇಳ್ತಾನೆ ಇವನ್ಗೆ ಜನಗಳನ್ನ ಸರಿ ಮಾಡುವಂತ ಜಾದು ಸಿಗತ್ತಂತೆ. ಇವನ್ ಏನ್ ಹೇಳದ್ನೋ ಅದೆಲ್ಲ ಲೆಟ್ರಲ್ಲೇ ಬರ್ದಿತ್ತು ಸರ್. ಇವನ್ ಪಕ್ಕ ಅವನೇ ಸರ್. ಬಬ್ಬರ್ ಎಲ್ಲಿದ್ದಾನೆ ನನಗ್ ಗೊತ್ತಿಲ್ಲ. ಪಾಪ ಬಬ್ಬರ್ ಸರ್ ಎಷ್ಟೊಂದ್ ಕಷ್ಟ ಪಡ್ತಾರಲ್ವಾ ಸರ್. ನಾನು ಅವ್ರಿಗೆ ಇನ್ಫಾರ್ಮ್ ಮಾಡ್ದೆ. ಇವನ್ ಹತ್ರ ಏನಾದ್ರೂ ಮಾತಾಡ್ತಾನೆ? ಅವನು ಅವನೇ ಮಾತಾಡ್ಕೊತಾನೆ ಸರ್. ಹೇ ಹೇಳು, ನಿಮಗ್ ಗೊತ್ತಿದೆ ಮೇಲಿರೋ ದೇವರು ನಮ್ಮ ಪಾಪನ ತೊಳಿತಾನೆ, ಆದ್ರೆ ನನ್ನ ಒಳಗಡೆ ಯಾವ ಪಾಪ ಇಲ್ಲ. ಬೈಬಲ್ ನಲ್ಲಿ ಬರ್ದಿದ್ದಾರೆ ದೇವರು ಆದಷ್ಟು ಬೇಗ ಬರ್ತಾನೆ.